ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿಯವರ ಸ್ವಯಂ ಖರ್ಚಿನಿಂದ ರಸ್ತೆ ನಿರ್ಮಾಣ. ಎಂಖಾನ್ ಮಡಿ ಕ್ಷೇತ್ರದ ಬಿದ್ರೇವಾಡಿ ಗ್ರಾಮದಲ್ಲಿ ರೈತರು ತಮ್ಮ ಜಮೀನಿಗೆ ಹೋಗಲು ಸರಿಯಾದ ರಸ್ತೆ ಇಲ್ಲದ ಕಾರಣ ಶಾಸಕ ಸತೀಶ್ ಜಾರಕಿಹೊಳಿಯವರಿಗೆ ಹಲವು ವರ್ಷಗಳಿಂದ ರಸ್ತೆ ನಿರ್ಮಾಣ ಮಾಡಬೇಕೆಂದು ಬೇಡಿಕೆ ಇಟ್ಟಿದ್ದರು. ಇದನ್ನು ಗಮನಿಸಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿಯವರು ತಮ್ಮ ಸತೀಶ್ ಫೌಂಡೇಶನ್ ವತಿಯಿಂದ ರಸ್ತೆ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲು ಸೂಚನೆ ನೀಡಿದರು. ಅದೇ ರೀತಿ ಇಂದು ಗಣಪತಿ ಕಾಂಬಳೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಗ್ರಾಮಸ್ಥರಿಂದ ಕಾಮಗಾರಿಗೆ ಚಾಲನೆ ನೀಡಲಾಯಿತು. ವಿಠಲ್ ಮೋಹಿತೆ, ಅಪ್ಪಾಜಿ ಪಾಟೀಲ್ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿದ್ದಪ್ಪ ಅಮ್ಮನಿಗಿ ಗ್ರಾಮ ಪಂಚಾಯಿತಿ ಸದಸ್ಯರು, ಹನುಮಂತ್ ಯಲ್ಲಪ್ಪ ಪಾಟೀಲ್, ದುಂಡಪ್ಪ ಜಕಾಯಿತಿ, ಪುಂಡ್ಲಿಕ್ ಅಮ್ಮನಿಗಿ, ಬಸವರಾಜ್ ಮಾರಿಹಾಳ್, ದುಂಡಪ್ಪ ಗಸ್ತಿ ಅವರು ಈ ಮತಕ್ಷೇತ್ರದ ಶಾಸಕರು ಹಾಗೂ ನಮ್ಮ ಜನಪ್ರಿಯ ಶಾಸಕರು ಹಾಗೂ ಕರ್ನಾಟಕ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾದಂಥ ಶ್ರೀ ಸತೀಶನ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹಾಗೂ ಅವರ ಸತೀಶನ ಜಾರಕಿಹೊಳಿ ಅವರ ಫೌಂಡೇಶನ್ ವತಿಯಿಂದ ಈ ನಮ್ಮ ಬಿದ್ರೋಡಿ ಗ್ರಾಮದಲ್ಲಿ ಅಂದಾಜು 10 ಲಕ್ಷ ವೆಚ್ಚದಲ್ಲಿ ಕಾಮಗಾರಿಯನ್ನು ತನ್ನ ಸ್ವಂತ ಖರ್ಚಿನಿಂದ, ಯಾವ ಫಂಡ್ ಇಲ್ಲ ಏನಿಲ್ಲ, ಯಾವುದೂ ಫಂಡ್ ಇಲ್ಲದೆ ಸ್ವಂತ ಖರ್ಚಿನಲ್ಲಿ ಸತೀಶನ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ಕಾಮಗಾರಿಯನ್ನು ಚಾಲನೆ ನೀಡಿದ್ದಾರೆ. ಆದ ಕಾರಣ ಬಿದ್ರೋಡಿ ಗ್ರಾಮದಲ್ಲಿ ಈಗ ಸತತವಾಗಿ 15 ವರ್ಷಗಳಿಂದ ಕಾಮಗಾರಿ ಅವರು ಮಾಡ್ತಾ ಬಂದಿದ್ದಾರೆ. ಇನ್ನೂ ಅದನ್ನು ಅವರ ಭಾಳ ಕೆಲಸ ಮಾಡ್ತಾ ಇದ್ದಾರೆ. ಆದ ಕಾರಣ ದಯಮಾಡಿ ಸತೀಶನ್ನ ಅವರಿಗೆ ವಿನಂತಿ ಮಾಡೋದೇನೆಂದರೆ, ನಮ್ಮ ಬಿದ್ರೋಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಈಗ ಮುಂಬರುವ ಚುನಾವಣೆಯಲ್ಲಿ ಅವರ ಕಾರ್ಯವೈಖರಿ ನೋಡಿಕೆಸಿಂದ ಪ್ರಚಂಡ ಬಹುಮತದಿಂದ ಒಂದು 20-25 ಸಾವಿರದಿಂದ ಲೀಡ್ ಮಾಡಿ ಆಸ್ ತರಬೇಕಂತಲ್ಲಿ ನಾವು ತಮ್ಮಲ್ಲಿ ಎಲ್ಲ ಬಿದ್ರೋಡಿ ಗ್ರಾಮಸ್ಥರಲ್ಲಿ ಹಾಗೂ ಎಲ್ಲರಲ್ಲಿ ಕಲ್ಕೊಂಡು ಕೇಳ್ಕೊಳ್ತೇನೆ. ಇದೇ ರೀತಿಯಾಗಿ ಅವರು ಸಾಮಾನ್ಯ ಜಾತಿ ಸೀಮಿತ ಅಲ್ಲ, ಎಲ್ಲ ಜಾತಿಯವರು ಒಡನಾಟ ಹೊಂದಿರೋದು ಅವರು ಇಂಥ ನಾಯಕರು. ಆ ನಾಯಕರು ಎಷ್ಟು ಹೇಳಿದರೆ ಕಮ್ಮಿ ಆಗುತ್ತದೆ. ಆದ ಕಾರಣ ಎಲ್ಲರೂ ಕೂಡಿ ಪ್ರಚಂಡ ಬಹುಮತದ ಅವ್ರನ್ನೇ ನಾವೆಲ್ಲರೂ ಬೆಳ್ಳ ನಿಂತು ಆಶಿಸ್ತಾರೆ ಅಂತ ತಮ್ಮಲ್ಲೆಲ್ಲರೂ ಕೇಳ್ಕೊಳ್ತೇನೆ.